ಈ ಪ್ರಪಂಚದಲ್ಲಿ ನಡೆಯುವ ಎಲ್ಲ ಘಟನೆಗಳ ಹಿಂದೆ ಎಲ್ಲ ಕಾರ್ಯಗಳ ಹಿಂದೆ ಭಗವಂತನ ಸತ್ಯ ಕಾರ್ಯ ಮಾಡುತ್ತಿರುತ್ತದೆ. ಅದಕ್ಕನುಸಾರವಾಗಿ ಜಗತ್ತಿನಲ್ಲಿ ಒಳ್ಳೆಯ ಘಟನೆಗಳು ಸಂಭವಿಸುತ್ತವೆ ಮತ್ತು ವಿಪರೀತ ಘಟನೆಗಳು ಸಂಭವಿಸುತ್ತವೆ. ಸಮಾಜಕ್ಕೆ ಅನುಕೂಲವಾಗುವಂತಹ ಹಿತಕರವಾದ ಘಟನೆಗಳು ಸಂಭವಿಸುವಂತೆ ಪ್ರತಿಕೂಲವಾದ ಹಾಗೂ ದುಃಖದಾಯಕವಾದ ಘಟನೆಗಳು ಸಂಭವಿಸುತ್ತವೆ. ಅದರಂತೆ ಅನೇಕ ಜ್ವಾಲಾಮುಖಿಗಳ ಒಂದು ಪ್ರಕೋಪ, ಅದೇ ರೀತಿಯಾಗಿ ಅತಿವೃಷ್ಟಿ ಅನಾವೃಷ್ಟಿಗಳು, ಬಿರುಗಾಳಿಗಳ ಪ್ರಕೋಪ, ಭೂಕಂಪ ಮತ್ತು ಸಮುದ್ರದ ಮೇಲಿರುವ ಅನೇಕ ತರಂಗಗಳ ಪ್ರಕೋಪಗಳಿಂದ ಎಷ್ಟೊಂದು ಜನರ ಹಾನಿಯಾಗುತ್ತದೆ, ಜೀವಿಗಳ ಹಾನಿಯಾಗುತ್ತದೆ, ಪ್ರಾಣಿಗಳ ಹಾನಿಯಾಗುತ್ತದೆ ಎಂಬುದನ್ನು ನೋಡುತ್ತೇವೆ. ಅದರಂತೆ ಇದೆಲ್ಲವೂ ನಿಸರ್ಗದ ಪ್ರಕೋಪವಾಗಿರುತ್ತದೆ. ಅದರಂತೆ ಈಗ ಆ ಒಂದು ನಿಸರ್ಗದ ಪ್ರಕೋಪವೋ ಅನ್ನುವಂತೆ ಕೊರೋನಾ ಎಂಬ ವಿಚಿತ್ರವಾದ ಸೋಂಕು ರೋಗವು ಸಂಪೂರ್ಣ ಜಗತ್ತನ್ನೇ ವ್ಯಾಪಿಸತೊಡಗಿದೆ. ಈ ಸಂದರ್ಭದಲ್ಲಿ ಅದಕ್ಕಾಗಿ ಮುಖ್ಯವಾಗಿ ನಾವು ಜನರ ಸಮುದಾಯವನ್ನು ಸೇರಿಸಬಾರದೆಂಬುದು ಮುಖ್ಯವಾದ ವಿಚಾರವಾಗಿ ಒಂದು ಸಂಗತಿಯಾಗಿರುತ್ತದೆ. ಜನಸಮುದಾಯದಲ್ಲಿ ಯಾರಿಗೆ ಆ ಸೋಂಕು ರೋಗ ಅಂಟಿರುತ್ತದೆ ಎಂಬುದರ ಕಲ್ಪನೆ ಬರದೆ ಆ ಜನರ ಒಂದು ಕೆಮ್ಮು ಅದು, ಸೀನು ಅದು, ಅಥವಾ ಖ್ಯಾಕರಿಸುವುದು ಇತ್ಯಾದಿಗಳ ಮೂಲಕವಾಗಿ ಆ ರೋಗಾಣುಗಳ ಪ್ರಸಾರವಾಗುವ ಸಂಭವವಿರುತ್ತದೆ. ಆದ್ದರಿಂದ ಆಸೇತು ಹಿಮಾಚಲ ಭಾರತದಲ್ಲಿಯೂ ಕೂಡ ಈ ದೃಷ್ಟಿಯಲ್ಲಿ ಸರ್ಕಾರದವರು ಸಮಾಜದ ಬಗ್ಗೆ ನಿಜವಾದ ಕಳಕಳಿ ಇರತಕ್ಕಂಥವರು, ಅದೇ ರೀತಿಯಾಗಿ ದೊಡ್ಡ ದೊಡ್ಡ ಮಠಾಧೀಶರು, ಸಾಧು ಸತ್ಪುರುಷರು, ಸಮಾಜ ಸೇವಕರು ಅತ್ಯಂತ ಸಾವಧಾನತೆಯನ್ನು ವಹಿಸುತ್ತಿರುವರೆಂಬುದು ಸರ್ವರಿಗೂ ತಿಳಿದ ವಿಷಯ. ಅದರಂತೆ ದೊಡ್ಡ ದೊಡ್ಡ ಆಶ್ರಮಗಳಲ್ಲಿ, ಮಠಗಳಲ್ಲಿ ಜನಸಮುದಾಯ ಸೇರಿಸುವ ಪ್ರಸಂಗಗಳನ್ನು ಬಹಳ ಕಟಾಕ್ಷವಾಗಿ ಅದನ್ನು ಉಪೇಕ್ಷಿಸುತ್ತಿರುವುದನ್ನು ನೋಡುತ್ತೇವೆ. ಗೋಂದಾವಲಿಯಲ್ಲಿಯೂ ಕೂಡ ಈ ವಿಷಯದಲ್ಲಿ ಬಹಳ ಸಾವಧಾನತೆ ವಹಿಸಿರುತ್ತಾರೆ. ಯಾವುದೇ ನಿಮಿತ್ತವಾಗಿ, ಉತ್ಸವಗಳ ನಿಮಿತ್ತವಾಗಿ ಆಗಲಿ ಅಥವಾ ಮತ್ತೇನಾದರೂ ನಿಮಿತ್ತವಾಗಿ ಜನಸಮುದಾಯ ಸೇರಬಾರದು. ಅದರಿಂದ ಇದಕ್ಕೆ ಅತ್ಯಂತ ಇದು ಬಾಧಕವಾಗಿರುವಂತಹದ್ದು ಅನ್ನುವಂಥದ್ದನ್ನ ನಾವು ನೋಡ್ತಾ ಇದ್ದೀವಿ. ಅದರಂತೆ ಎಲ್ಲ ಕಡೆಗೆ ಸರ್ಕಾರದ ಆಜ್ಞೆಗಳು ಹೊರಡುತ್ತಿವೆ, ಹೆಚ್ಚಿಗೆ ಜನರನ್ನು ಸೇರಿಸಬಾರದು, ಹೆಚ್ಚಿಗೆ ಜನರಿಗೆ ಊಟೋಪಚಾರಗಳ ವ್ಯವಸ್ಥೆಯನ್ನು ನಾವು ಮೊಟಕುಗೊಳಿಸಬೇಕೆಂದು ಅರ್ಥಾತ್ ಸರ್ಕಾರದ ಆಜ್ಞೆಯೂ ಆಗುತ್ತಿರುವುದರಿಂದಾಗಿ ನಾವು ಶ್ರೀ ಕ್ಷೇತ್ರ ಹೆಬ್ಬಳ್ಳಿಯಲ್ಲಿ ಈ ವಿಷಯವಾಗಿ ಸಾವಧಾನತೆ ವಹಿಸಬೇಕಾಗಿದೆ. ಕಾರಣ ಮುಂದೆ ಬರುವ ಎರಡು ತಿಂಗಳು ಇಲ್ಲಿ ಮುಖ್ಯವಾಗಿ ಜನಸಮುದಾಯ ಸೇರಿಸಬಾರದೆಂಬುದು ನಮ್ಮ ಕಳಕಳಿಯ ಒಂದು ಅಪೇಕ್ಷೆಯಾಗಿರುತ್ತದೆ ಮತ್ತು ಪ್ರಾರ್ಥನೆಯಾಗಿರುತ್ತದೆ. ಆದ್ದರಿಂದ ಎರಡು ತಿಂಗಳು ಯಾವುದೇ ಸಂಕಲ್ಪವಾಗಲಿ ಅಥವಾ ಅನುಗ್ರಹವನ್ನೂ ಕೂಡ ನಾವು ಎರಡು ತಿಂಗಳು ಇಟ್ಟುಕೊಳ್ಳಬಾರದೆಂಬುದು ಮುಖ್ಯವಾದ ವಿಚಾರವಾಗಿದೆ. ಅದೇ ರೀತಿಯಾಗಿ ಭಕ್ತರು, ಆಶ್ರಮಕ್ಕೆ ಬರತಕ್ಕಂಥ ಭಕ್ತರು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಜನಸಮುದಾಯ ಅರ್ಥಾತ್ ಏನು ಈ ಒಂದು ಅಂಟು ರೋಗಕ್ಕೆ, ಸೋಂಕು ರೋಗಕ್ಕೆ ಅನುಕೂಲ, ಅರ್ಥಾತ್ ಆ ಸೋಂಕು ರೋಗವು ಉಲ್ಬಣಗೊಳ್ಳುವಂತಹ ಪ್ರಸಂಗ ಬರಬಾರದೆಂಬುದು ಕಳಕಳಿಯ ಪ್ರಾರ್ಥನೆಯಾಗಿದೆ. ಆ ದೃಷ್ಟಿಯಿಂದ ನಾವು ಎರಡು ತಿಂಗಳು ಸದ್ಭಕ್ತರು ಈ ವಿಷಯದಲ್ಲಿ ಸಹಕರಿಸಬೇಕು. ನಾವೆಲ್ಲರೂ ಹೆಚ್ಚಿಗೆ ಹೆಚ್ಚಿಗೆ ಮನೆಯಲ್ಲಿಯೇ ಕುಳಿತುಕೊಂಡು ನಾಮಸ್ಮರಣೆ ಉಪಾಸನೆಗಳನ್ನು ಮಾಡುತ್ತಿದ್ದರೆ ನಮಗೂ ಹಿತವಾದದ್ದು ಮತ್ತು ನಮ್ಮ ಒಂದು ಸಂಪರ್ಕದಲ್ಲಿ ಬರತಕ್ಕಂತಹ ಜನರಿಗೂ ಹಿತವಾದದ್ದು ಎಂಬ ಕಲ್ಪನೆಯಿಂದ ನಾವು ಇದನ್ನು ಸಮಾಜದ ಮುಂದೆ ಇಡಲು ಪ್ರಯತ್ನ ಮಾಡುತ್ತಿರುತ್ತೇವೆ. ಅನ್ಯಥಾ ಭಾವಿಸಬಾರದು.
ಈ ರೋಗದ ಪ್ರಮಾಣ ಕಡಿಮೆಯಾದಂತೆ ಆಮೇಲೆ ಮತ್ತೆ ನಾವು ಎಲ್ಲ ನಿತ್ಯ ನೈಮಿತ್ತಿಕ ಕಾರ್ಯಕ್ರಮಗಳನ್ನು ಉಪಾಸನೆಗಳನ್ನು ವ್ಯವಸ್ಥಿತವಾಗಿ ನಡೆಸಿಕೊಂಡು ಹೋಗುವ ಪ್ರಯತ್ನ ಮಾಡುತ್ತೇವೆ. ಇದರ ಒಂದು ಬೆಳವಣಿಗೆ ಕಡಿಮೆಯಾಗುವುದರ ಪ್ರತೀಕ್ಷೆಯಲ್ಲಿ ನಾವು ನೀವು ಇರೋಣ. ಸದ್ಗುರು ಅನುಗ್ರಹದಿಂದ ಅದು ಬೇಗನೆ ನಿವಾರಣೆಯಾಗಿ ನಾವೆಲ್ಲರೂ ಈ ಸೋಂಕು ರೋಗದ ಭಯದಿಂದ ಮುಕ್ತರಾಗಿ ಅತ್ಯಂತ ಸಮಾಧಾನದ ಜೀವನ ಬಾಳುವಂತೆ ಭಗವಂತ ಹಾಗೂ ಸದ್ಗುರು ನಮಗೆ ಅನುಗ್ರಹಿಸಲೆಂದು ಪ್ರಾರ್ಥಿಸುತ್ತೇನೆ. ಮುಖ್ಯವಾಗಿ ಗೋಂದಾವಲಿಯಲ್ಲಿ ರಾಮನವಮಿ ಉತ್ಸವದ ಬಗ್ಗೆಯೂ ಅತ್ಯಂತ ಸಾವಧಾನತೆ ವಹಿಸಿರುತ್ತಾರೆ. ರಾಮನವಮಿ ಉತ್ಸವದಲ್ಲಿ ಬಹಳಷ್ಟು ಜನರು ಸೇರಬಾರದೆಂಬುದು ಅವರ ಒಂದು ಅಪೇಕ್ಷೆಯಾಗಿರುತ್ತದೆ, ಕಳಕಳಿಯಾಗಿರುತ್ತದೆ. ಅದೇ ರೀತಿ ನಾವು ಕೂಡ ಶ್ರೀಕ್ಷೇತ್ರ ಹೆಬ್ಬಳ್ಳಿಯಲ್ಲಿ ರಾಮನವಮಿ ಉತ್ಸವವನ್ನು ಅತ್ಯಂತ ಸಂಕ್ಷಿಪ್ತಗೊಳಿಸುವ ಪ್ರಯತ್ನ ಮಾಡುತ್ತಿರುತ್ತೇವೆ. ಈ ಎಲ್ಲ ವಿಷಯಗಳಲ್ಲಿ ಸದ್ಭಕ್ತರು ಸಹಕರಿಸಬೇಕು. ಶ್ರೀ ಮಹಾರಾಜರ ಕಾಲದಲ್ಲಿ ಗೋಂದಾವಲಿಯಲ್ಲಿ ಪ್ಲೇಗು ಹಬ್ಬಿದಾಗ ಶ್ರೀ ಮಹಾರಾಜರು ಅನೇಕ ಭಕ್ತರೊಂದಿಗೆ ಹೊಲದಲ್ಲಿ ವಾಸ ಮಾಡುತ್ತಿದ್ದರು. ಊರ ಎಲ್ಲ ಜನರನ್ನು ಕರೆದುಕೊಂಡು ಹೊಲಗಳಲ್ಲಿ ವಾಸ ಮಾಡುತ್ತಿದ್ದರು. ಆಗ ಒಂದು ದಿವಸ ಪುಣೆಯಿಂದ ನಾಲ್ಕು ಜನ ಭಕ್ತರು ಬಂದಾಗ ಶ್ರೀ ಮಹಾರಾಜರು ಒಮ್ಮೆಲೆ ಅವರಿಗೆ ಛೇ ಛೇ, ಇಲ್ಲಿಗೇಕೆ ಬಂದಿರಿ, ಇಲ್ಲಿ ಪ್ಲೇಗು ಬಹಳ ಹಬ್ಬಿದೆ, ಆದ್ದರಿಂದ ನೀವು ಆದಷ್ಟು ಬೇಗನೆ ಇಲ್ಲಿಂದ ತಿರುಗಿ ಹೋಗಿರಿ ಮತ್ತು ಈ ಪ್ಲೇಗ್ ನಿವಾರಣೆಯಾಗುವವರಿಗೆ ಇತ್ತ ಕಡೆಗೆ ಬರಬೇಡಿ ಎಂದು ಹೇಳಿದರು. ಅದರಂತೆ ಈ ಸೋಂಕು ರೋಗ ಕಡಿಮೆಯಾಗುವವರಿಗೆ ಜನರು ಹೆಚ್ಚಿಗೆ ಹೆಚ್ಚಿಗೆ ಬಂದು ಈ ಸೋಂಕು ರೋಗಕ್ಕೆ ನಾವು ಯಾವುದೇ ರೀತಿಯಾಗಿ ಅವಕಾಶ ಸಿಗುವಂತೆ ಮಾಡಬಾರದು. ಆದ್ದರಿಂದ ಭಕ್ತರು ಈ ಎರಡು ತಿಂಗಳು ಸ್ವಲ್ಪ ಸಾವಧಾನತೆ ವಹಿಸಬೇಕಾಗಿ ವಿನಂತಿ.